ಲಾಕ್ಡೌನ್ ಒಂದು ಹಂತದಲ್ಲಿ ಸಡಿಲಿಕೆ ಆದ್ದರಿಂದ ಕುಮಟಾ ಪಟ್ಟಣದಲ್ಲಿ ಮಂಗಳವಾರ ಜನಜಂಗುಳಿ ಕಂಡು ಬಂದಿತ್ತು. ಮಳೆಗಾಲದ ತಯಾರಿಕೆಗೆ ಬೇಕಾದ ವಸ್ತುಗಳ ಖರೀದಿಗೆ ಅವಕಾಶ ಸಿಕ್ಕ ಹಿನ್ನೆಲೆಯಲ್ಲಿ ಗ್ರಾಮೀಣ ಭಾಗದ ಜನರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪಟ್ಟಣದ ಕಡೆ ಮುಖ ಮಾಡಿದ್ರು. ಕುಮಟಾ ಪಟ್ಟಣದಲ್ಲಿ ಅಗತ್ಯ ವಸ್ತುಗಳ ಜೊತೆಗೆ ರೈನ್ಕೋಟ್, ಛತ್ರಿ, ಪ್ಲಾಸ್ಟಿಕ್, ತಾಡಪತ್ರೆ ಮುಂತಾದ ವಸ್ತುಗಳು ಲಭಿಸುವ ಅಂಗಡಿಗಳು ಮಂಗಳವಾರ ತೆರೆದಿದ್ದವು. ಹೀಗಾಗಿ ಪಟ್ಟಣ ಮತ್ತು ಗ್ರಾಮೀಣ ಭಾಗದ ಜನರ ಖರೀದಿ ಜೋರಾಗಿಯೇ ಇತ್ತು. ಆದರೆ ಪೊಲೀಸ್ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಎಲ್ಲೆಡೆ ಕರ್ತವ್ಯ ನಿರ್ವಹಿಸುತ್ತಿದ್ದ ಕಾರಣ ಕೋವಿಡ್ ನಿಯಮ ಉಲ್ಲಂಘನೆ ಅವಕಾಶ ದೊರೆಯಲಿಲ್ಲ. ಅಂಗಡಿಕಾರರು ಕೂಡ ಗ್ರಾಹಕರಿಗೆ ಸಾಮಾಜಿಕ ಅಂತರ ಹಾಗೂ ಮಾಸ್ಕ್ ವಿಚಾರದಲ್ಲಿ ಕಟ್ಟುನಿಟ್ಟಿನ ಆದೇಶ ನೀಡುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ಪಟ್ಟಣದ ಅರ್ಧದಷ್ಟು ಹೋಟೆಲ್ಗಳ ಬಾಗಿಲು ಓಪನ್ ಆಗಿತ್ತು, ಆದರೆ ತಿಂಡಿ ಪಾರ್ಸೆಲ್ ನೀಡಲು ಮಾತ್ರ ಅವಕಾಶವಿತ್ತು.